ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜೆ ಡಿ ಎಸ್ಗೆ ಪಂಚತಂತ್ರ ಬಲ ಐದು ಕ್ಷೇತ್ರಗಳ ಅಭ್ಯರ್ಥಿಗಳ ಜೊತೆ ಕುಮಾರಸ್ವಾಮಿ ಯಾತ್ರೆ ಐದು ಕ್ಷೇತ್ರ ಯಾರಿಗೆ ಒಲಿಯಲಿದೆ ಶಾಸಕ ಪಟ್ಟ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಜೆ ಡಿ ಎಸ್ನವರು ಇದೇ ನವೆಂಬರ್ ಒಂದನೇ ತಾರೀಕಿಂದ ಪಂಚರತ್ನ ಯಾತ್ರೆಯನ್ನು ಶುರು ಮಾಡ್ತಾ ಇದ್ದಾರೆ ನವೆಂಬರ್ ಒಂದನೇ ತಾರೀಕಿಂದ ಮೊದಲ ಐದು ದಿನ ಕೋಲಾರ ಜಿಲ್ಲೆಯಲ್ಲಿ ಈ ಒಂದು ಯಾತ್ರೆ ಸಾಗುತ್ತೆ ಮುಳುಬಾಗಿಲಿನಿಂದ ಈ ಒಂದು ಯಾತ್ರೆ ಶುರುವಾಗ್ತಾ ಇದೆ ಮೊದಲ ಐದು ದಿನ ಕೋಲಾರ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಂಚರತ್ನ ಯಾತ್ರೆ ಇರುತ್ತೆ ಅದಾದ ಮೇಲೆ ನವೆಂಬರ್ ಆರನೇ ತಾರೀಕಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎಂಟ್ರಿ ಆಗುತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಐದು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಈ ಐದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಜೆ ಡಿ ಎಸ್ ತಕ್ಕ ಮಟ್ಟಿಗೆ ಸ್ಟ್ರಾಂಗಾಗೇ ಇದೆ ಅಂದರೆ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದರೂ ಕೂಡ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ಅನ್ನೋ ಮಟ್ಟಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಪೈಪೋಟಿಯನ್ನು ನೀಡಿತ್ತು ಆದರೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಜೆ ಡಿ ಎಸ್ ಗೆದ್ದಿತ್ತು ಉಳಿದ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ನವರು ಸೋಲನ್ನು ಅನುಭವಿಸಿದರು ಈಗ ಆ ಒಂದು ಸೋಲನ್ನು ಗೆಲುವಿನ ಮೆಟ್ಟಿಲಾಗಿ ಪರಿವರ್ತನೆ ಮಾಡೋದಕ್ಕೆ ಇದೇ ನವೆಂಬರ್ ಆರನೇ ತಾರೀಕು ಆರಂಭದಲ್ಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಚಿಂತಾಮಣಿಗೆ ಈಗಾಗಲೇ ಕೃಷ್ಣಾರೆಡ್ಡಿ ಹಾಲಿ ಎಮ್ ಎಲ್ ಇದ್ದಾರೆ ಅವ್ರ ಜೊತೆ ಗ್ರಾಮ ವಾಸ್ತವ್ಯವನ್ನು ಕೂಡ ಮಾಡ್ತಾರೆ ಅದಾದ ನಂತರ ನವೆಂಬರ್ ಏಳನೇ ತಾರೀಕು ಶಿಡ್ಲಘಟ್ಟ ನವೆಂಬರ್ ಎಂಟನೇ ತಾರೀಕು ಬಾಗೇಪಲ್ಲಿ ನವೆಂಬರ್ ಒಂಬತ್ತಕ್ಕೆ ಗೌರಿಬಿದ್ನೂರು ಮತ್ತು ನವೆಂಬರ್ ಹತ್ತಕ್ಕೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಯಾತ್ರೆ ನಡೆಯುತ್ತೆ ಆಯಾ ಯಾತ್ರೆ ಇರಬೇಕಾದ್ರೆ ಅಂದರೆ ಆಯಾ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಪಂಚರತ್ನ ಯಾತ್ರೆಯನ್ನು ಮಾಡ್ತಾರೆ ಎಲ್ಲಿ ಗ್ರಾಮವಾಸ್ತವನ್ನ ಮಾಡ್ತಾರೆ ಆ ಒಂದು ವೇಳೆ ಆಯಾ ಸಂಬಂಧಿತ ಕ್ಷೇತ್ರದ ಜೆ ಡಿ ಎಸ್ನ ಅಭ್ಯರ್ಥಿಗಳು ಘೋಷಿತ ಅಭ್ಯರ್ಥಿಗಳು ಅವ್ರ ಜೊತೆ ಸಾಥ್ ಕೊಡ್ತಾರೆ ಏನಪ್ಪಾ ಅಂದರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಈಗಾಗಲೇ ಕೆ ಪಿ ಬಚ್ಚೇಗೌಡರನ್ನು ಅಭ್ಯರ್ಥಿ ಅಂತ ಅನೌನ್ಸ್ ಮಾಡಲಾಗಿದೆ ಜೆ ಡಿ ಎಸ್ಗೆ ಇದೊಂದು ಪ್ಲಸ್ ಪಾಯಿಂಟು ಈಗಾಗಲೇ ಕೆಲವೊಂದು ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಲಾಗಿದೆ ಅದರಂತೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಕೆ ಪಿ ಬಚ್ಚೇಗೌಡರು ಈಗಾಗಲೇ ಜೆ ಡಿ ಎಸ್ನ ಅಭ್ಯರ್ಥಿ ಶಿಡ್ಲಘಟ್ಟಕ್ಕೆ ರವಿಕುಮಾರ್ ಅವರು ಅಭ್ಯರ್ಥಿಯಾಗಿದ್ದಾರೆ ಜೆ ಡಿ ಎಸ್ನಿಂದ ಆ ಚಿಂತಾಮಣಿಗೆ ಹಾಲಿ ಎಮ್ ಎಲ್ ಎ ಅವರು ಅಭ್ಯರ್ಥಿಯಾಗಿದ್ದಾರೆ ಅದು ಬಿಟ್ಟರೆ ಗೌರಿಬಿದೂರು ವಿಧಾನಸಭಾ ಕ್ಷೇತ್ರಕ್ಕೆ ನರಸಿಂಹಮೂರ್ತಿಯವರನ್ನು ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಾಗಿದೆ ಮೈಸೂರಲ್ಲಿ ನಡೆದಂತಹ ಒಂದು ಚಿಂತನಾ ಕಾರ್ಯಾಗಾರ ಏನಾಯಿತು ಇತ್ತೀಚೆಗಷ್ಟೇ ಆ ಒಂದು ಚಿಂತನಾ ಶಿಬಿರದಲ್ಲಿ ಈ ಅಭ್ಯರ್ಥಿಗಳನ್ನು ಫೈನಲ್ ಮಾಡಲಾಗಿದೆ ಬಾಗೇಪಲ್ಲಿಯಿಂದ ನಾಗರಾಜ್ ರೆಡ್ಡಿ ಅವರ ಹೆಸರನ್ನು ಅಂತಿಮ ಮಾಡಲಾಗಿದೆ ಗೌರಿಬಿದ್ರೂ ಸ್ವಲ್ಪ ಗೊಂದಲ ಇತ್ತು ಯಾರಾಗಬೇಕು ಅಭ್ಯರ್ಥಿಗಳಂತ ಸೊ ಆ ಒಂದು ಗೊಂದಲಕ್ಕೆ ಗೌರಿಬಿದೂರು ಮತ್ತು ಬಾಗೇಪಲ್ಲಿ ಈ ಎರಡೂ ವಿಧಾನಸಭಾ ಕ್ಷೇತ್ರದಲ್ಲಿ ಇಬ್ಬರು ಅಭ್ಯರ್ಥಿಗಳ ಹೆಸರು ಬಂದ್ಬಿಟ್ಟಿತ್ತು ಯಾರಾಗ್ತಾರೆ ಜೆ ಡಿ ಎಸ್ನ ಅಭ್ಯರ್ಥಿಗಳಂತ ಈಗ ಒಂದು ಗೊಂದಲವನ್ನ ಜೆ ಡಿ ಎಸ್ನವರು ನಿವಾರಣೆ ಮಾಡ್ಕೊಂಡಿದ್ದಾರೆ ಸೊ ಗೌರಿಬಿದ್ದೂರು ವಿಧಾನಸಭಾ ಕ್ಷೇತ್ರಕ್ಕೆ ನರಸಿಂಹ ಮೂರ್ತಿ ಫೈನಲ್ ಆಗಿದ್ರೆ ಬಾಗೇಪಲ್ಲಿಗೆ ನಾಗರಾಜ್ ರೆಡ್ಡಿಯವರನ್ನು ಫೈನಲ್ ಮಾಡಲಾಗಿದೆ ಅಲ್ಲಿಗೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಟ್ಟು ಐದು ವಿಧಾನಸಭಾ ಕ್ಷೇತ್ರಗಳಿಗೆ ಜೆ ಡಿ ಎಸ್ ಅಭ್ಯರ್ಥಿಗಳು ಈಗ ಫೈನಲ್ ಆಗಿದ್ದಾರೆ ವಿಶೇಷವಾಗಿ ಈಗಾಗಲೇ ಜೆ ಡಿ ಎಸ್ ಚಿಂತಾಮಣಿಯ ಎಮ್ ಎಲ್ ಎನ್ನು ಹೊಂದಿದ್ದಾರೆ ಅದು ಬಿಟ್ಟು ಉಳಿದ ನಾಲ್ಕು ಕ್ಷೇತ್ರಗಳಲ್ಲಿ ಹೇಗೆ ಗೆಲ್ಲಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ತಿದ್ದಾರೆ ಯಾಕೆಂದರೆ ಕೃಷ್ಣಾರೆಡ್ಡಿ ಅವರು ಚಿಂತಾಮಣಿಯಿಂದ ಮತ್ತೆ ಗೆಲ್ಲಲೇಬೇಕು ಅಂತ ಕೆಲವೊಂದಿಷ್ಟು ಬೇರೆ ಬೇರೆ ರೀತಿಯ ಪ್ಲಾನ್ಸನ್ನು ಮಾಡ್ಕೊಂಡಿದ್ದಾರೆ ಚಿಕ್ಕಬಳ್ಳಾಪುರದ ಜಿಲ್ಲೆಯಲ್ಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಈ ಸಲ ಕಾಂಗ್ರೆಸ್ಗೆ ಸುಧಾಕರ್ ಅವರು ಸ್ಟ್ರಾಂಗ್ ಅಭ್ಯರ್ಥಿ ಆಗ್ತಾ ಇದ್ದಾರೆ ಸೊ ಹಾಗಾಗಿ ಜೆ ಡಿ ಎಸ್ ಗೆಲುವು ಅಷ್ಟು ಈಸಿ ಅಲ್ಲ ಚಿಂತಾಮಣಿಗೆ ಈ ಬಾರಿ ಹೇಗೆ ಪ್ಲ್ಯಾನ್ ಮಾಡಬೇಕು ಇರ್ತಕ್ಕಂಥ ಸ್ಥಾನವನ್ನು ಉಳಿಸ್ಕೊಬೇಕಾದ್ರೆ ಚಿಂತಾಮಣಿಯಲ್ಲಿ ಅನ್ನೋ ಒಂದು ಚಿಂತನೆ ಕೂಡ ಜೆ ಡಿ ಎಸ್ನ ನಡೀತಾ ಇದೆ ಇನ್ನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ನಿಂದ ಯಾರು ಸ್ಪರ್ಧೆ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲೂ ಕೂಡ ಜೆ ಡಿ ಎಸ್ ಇದ್ದಂತೆ ಕಾಣಿಸ್ತಾ ಇದೆ ಯಾಕಂದರೆ ಜೆ ಡಿ ಎಸ್ನಿಂದ ಕೆ ಪಿ ಬಚ್ಚೇಗೌಡರು ಈಗ ಜೆ ಡಿ ಎಸ್ನ ಕ್ಯಾಂಡಿಡೇಟು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಿ ಜೆ ಪಿಯಿಂದ ಹಾಲಿ ಸಿಟ್ಟಿಂಗ್ ಎಮ್ ಎಲ್ ಎ ಆ್ಯಂಡ್ ಮಂತ್ರಿ ಆಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಬಿ ಜೆ ಪಿಯಿಂದ ಇರ್ತಾರೆ ಸುಧಾಕರ್ ಅವರನ್ನ ಸೋಲಿಸಲೇಬೇಕು ಅಂತ ಕಾಂಗ್ರೆಸ್ ಪಣವನ್ನು ತೊಟ್ಟಿದೆ ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ವರ್ಸಸ್ ವಿನಯ್ ಶಾಮ್ ಇಬ್ಬರು ಕೂಡ ಟಿಕೆಟ್ಗಾಗಿ ಪೈಪೋಟಿಗೆ ಬಿದ್ದಂತೆ ಕಾಣಿಸ್ತಾ ಇದೆ ಯಾರಿಗೆ ಸಿಗಬಹುದು ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಟಿಕೆಟು ಸೊ ಈ ನಿಟ್ಟಿನಲ್ಲಿ ಜೆ ಡಿ ಎಸ್ ಚಿಕ್ಕಬಳ್ಳಾಪುರವನ್ನು ಹೇಗೆ ಗೆಲ್ಲಬೇಕು ಅನ್ನೋದ್ರ ಜೊತೆಗೇ ಬಾಗೇಪಲ್ಲಿ ಗೌರಿಬಿದ್ನೂರನ್ನು ಕೂಡ ಹೇಗೆ ನಾವು ಆ ಒಂದು ಎರಡೂ ಕ್ಷೇತ್ರದಲ್ಲಿ ಹೆಚ್ಚಿನ ಮತವನ್ನು ಪಡೆದು ಗೆಲ್ಲಬಹುದು ಜೊತೆಗೆ ಗೌರಿಬಿದ್ನೂರು ಈ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತಾಯಿದೆ ನೋಡೋಣ ಜೆ ಡಿ ಎಸ್ ಅವರ ಪಂಚರತ್ನ ಯಾತ್ರೆ ಐದು ದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರುತ್ತೆ ಈ ಐದು ದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಮತಗಳು ಕೂಡ ನಿರ್ಣಾಯಕವನ್ನು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಹಾಗಾಗಿ ಒಕ್ಕಲಿಗರ ಈ ಒಂದು ಬೆಲ್ಟ್ ಏನಿದೆ ಕೋಲಾರ ಆಗಿರ್ಬೋದು ಚಿಕ್ಕಬಳ್ಳಾಪುರ ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗಿರ್ಬೋದು ಈ ಮೂರು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಆರಂಭದಲ್ಲೇ ಜೆ ಡಿ ಎಸ್ ಒಂದು ರಣತಂತ್ರವನ್ನು ಉಪಯೋಗಿಸ್ತಾ ಇದೆ ನೋಡೋಣ ನಿಮ್ಮ ಪ್ರಕಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಎಷ್ಟು ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲಬಹುದು ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು